हाय एवरीवन वेलकम बैक टू किचन्स क्राफ्ट नानिवत्तु ई शुगर बीड्स इंदा कुचु डिजाइन माडोदन्न तोर्सिकोड्ता इदीनि मोदलिगे 127 दार तेगेदुकोंडुबिट्टु नानु कुच कट्टि रेडी माडि इट्कोंडिदीनि ई रीति तुंबा बिग्गियागि चेन्नागि कट्टि इट्कोबेकु ಬಟ್ಟೆಗೆ ತೂತ ಮಾಡಿ ನಾನು ಹಾಕಿದ್ದೀನಿ ಈ ಕುಚ್ಚನ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇದು ಈಗ ನಾನು ಸೂಜಿಗೆ ಎರಡೆಳೆ ಕಾಟನ್ ದಾರನ ಗಂಟು ಕಟ್ಟಿಟ್ಕೊಂಡಿದ್ದೀನಿ ಮೊದಲಿಗೆ ಬಟ್ಟೆಗೆ ಈ ರೀತಿ ಸೂಜಿ ಚುಚ್ಕೊಂಡ್ಬಿಟ್ಟು ಮೇಲಕ್ಕೆ ಬರಬೇಕು ಅದಕ್ಕೆ ನಾನು ಆಗಲೇ ತೋರಿಸಿದಂತಹ ಶುಗರ್ ಬೀಡ್ಸ್ನ ಆರು ಶುಗರ್ ಬೀಡ್ಸ್ನ ನಾನು ಪೋಣಿಸಿದ್ದೀನಿ ನೋಡಿ ಈ ರೀತಿ ಇದನ್ನ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಆ ಕಡೆಯಿಂದ ಕೆಳಗಡೆ ಸೂಜಿ ಚುಚ್ಕೊಂಡ್ಬಿಟ್ಟು ಕೆಳಕ್ಕೆ ತರಬೇಕು ನೋಡಿ ಈ ರೀತಿ ಈಗ ಪಕ್ಕದಲ್ಲೇ ಮತ್ತೆ ಸೂಜಿ ಚುಚ್ಕೊಂಡ್ಬಿಟ್ಟು ಬಟ್ಟೆಯಿಂದ ಮೇಲಕ್ಕೆ ಬರಬೇಕು ಈಗ ಮತ್ತೆ ನಾನು ಆರು ಶುಗರ್ ಬೀಡ್ಸ್ನ ಪೋಣಿಸ್ಕೊಳ್ತಾ ಇದ್ದೀನಿ ನೋಡಿ ಆರಿದೆ ಈಗ ಅವನ್ನ ಮತ್ತೆ ಈ ಕಡೆಗೆ ತರ್ತೀನಿ ನಾನೀಗ ಈ ರೀತಿ ಈ ಕಡೆ ತೆಗೆದುಕೊಂಡು ಬಂದು ಬಟ್ಟೆಯಿಂದ ಮತ್ತೆ ಕೆಳಗಡೆ ಸೂಜಿ ಚುಚ್ಚಿಕೊಂಡು ಕೆಳಗಡೆ ಬರಬೇಕು ಇದೇ ರೀತಿ ತ್ರೀ ಸ್ಟೆಪ್ ಆಗುತ್ತೆ ಇಲ್ಲಾಂದರೆ ಫೋರ್ ಮಾಡ್ಕೋಬೋದು ನೀವು ನಾನು 3 ಮಾತ್ರ ಹಾಕಿದ್ದೀನಿ ಇವಾಗ ನೋಡಿ ಮತ್ತೆ ಕೆಳಗಡೆಯಿಂದ ಮೇಲೆ ಬರಬೇಕು ಪಕ್ಕದಲ್ಲೇನೆ ಸೂಜಿ ಚುಚ್ಕೊಂಡು ಬಿಟ್ಟು ಮೇಲಕ್ಕೆ ಬರಬೇಕು ಮತ್ತೆ 6 ಶುಗರ್ ಬೀಡ್ಸ್ ಇಲ್ಲ ಅಂದ್ರೆ 5 ಆಗುತ್ತೆ ಅಂದ್ರೆ 5 ಅಲ್ಲಿ ನೋಡ್ಕೊಂಡು ಬಿಟ್ಟು ಕ್ಲೀನ್ ಆಗಿ ನೀವು ಪೋಣಿಸ್ಕೊಬಹುದು ನಾನು 6 ಆಗಿದೆ 6 ಅನ್ನು ಪೋಣಿಸ್ತಾ ಇದೀನಿ ಮತ್ತೆ ಸೂಜಿಯಿಂದ ಕೆಳಗಡೆ ಬಂದು ಸ್ವಲ್ಪ ಬಿಗ್ಗಿಯಾಗಿ ಈ ರೀತಿ ಎಳ್ಕೊಂಡು ಬಿಟ್ಟು ಬಟ್ಟೆನ ಎಳ್ಕೊಂಡು ಕೆಳಗಡೆ ಕಾಟನ್ ಥ್ರೆಡ್ನ ತಿರುಗಿಸ್ಕೊಂಡು ಬಿಟ್ಟು ನಾವು ಗಂಟು ಕಟ್ಕೋಬೇಕು ಎರಡು ನಾಟ್ ಹಾಕಿಬಿಟ್ರೆ ಬಿಗ್ಗಿಯಾಗಿರುತ್ತೆ ಮತ್ತೆ ಬೀಳೋ ಚಾನ್ಸಸ್ಸು ಇರೋದಿಲ್ಲ ಅದು ನೋಡಿ ನಾನು ಎರಡು ಕಟ್ತಾ ಇದ್ದೀನಿ ಗಂಟನ್ನ ಈಗ ದಾರ ಕಟ್ ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ನಾನು ಇನ್ನು ಮಿಕ್ಕಿದ್ದ ಎರಡಕ್ಕೂ ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ನಾನು ಕಟ್ಟಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಆ ಶುಗರ್ ಬೀಡ್ಸು ಶೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಸೂಜಿಗೆ ತುದಿಗೆ ಸ್ವಲ್ಪ ಹಚ್ಚಿಬಿಟ್ಟು ಆ ಫ್ಯಾಬ್ರಿಕ್ ನೋಡಿ ನಾನು ಯಾವ ರೀತಿ ಹಚ್ತಾ ಇದ್ದೀನಿ ಅಂತ ಆ ಶುಗರ್ ಬೀಡ್ ಸೆಂಟ್ರಲ್ಲಿ ಈ ರೀತಿ ಹಚ್ಚಿಬಿಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಅಂಟ್ಕೊಂಡ್ಬಿಡುತ್ತೆ ಇದೇ ರೀತಿ ಎಲ್ಲವಕ್ಕೂ ಹಚ್ಚಿದರೆ ಅದೇ ರೀತಿ ಅಲ್ಲೇ ಸ್ಟಿಫಾಗಿ ಕೂತಿರುತ್ತೆ ಅಳ್ಳಾಡೋದಿಲ್ಲ ಮತ್ತು ದಾರ ಹರಿದೋದ್ರೂ ಬೀಳೋಂಥ ಚಾನ್ಸಸ್ ಇರೋದಿಲ್ಲ ಯಾಕಂದರೆ ಫ್ಯಾಬ್ರಿಕ್ ಗ್ಲೂ ಅಂಟಿಸಿರ್ತೀವಲ್ಲ ಹಂಗಾಗಿ ಹಾಗೇ ಇರುತ್ತೆ ಅದೇನು ಕಲರ್ಸ್ ಏನು ಚೇಂಜ್ ಆಗೋದಿಲ್ಲ ಫ್ಯಾಬ್ರಿಕ್ ಗ್ಲೂ ಹಚ್ಚೋದ್ರಿಂದ ಅದು ಅದೇ ರೀತಿ ಶೈನಿಂಗಾಗೇ ಇರುತ್ತೆ ಒಣಗಿದ ಮೇಲೆ ಅದೇ ರೀತಿ ಕಾಣುತ್ತೆ ನೋಡಿ ಒಣಗಿದ ಮೇಲೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ನಾನು ಇದು ಸೀರೆಗೆ ಹಾಕಿ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿಯೂ ಸಹ ಗ್ರ್ಯಾಂಡ್ ಲುಕ್ಕಾಗೂ ಸಹ ಕಾಣುತ್ತಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್